ತಲೆಸ್ತನ ಮಾಡ್ಸಕ ನಿದ್ದೆ ಮಾಡ್ಸಕ ನಿಮ್ಗೆ ಯಾಕ ಡೌಟು? ಏನೋ ಗೊತ್ತಿಲ್ಲ ಕಣೆ, ನೀನು ಕೈ ಮುಟ್ಟಿದ್ರೆ ಮೈಯೆಲ್ಲ ಒಂಥರ ಆಗುತ್ತೆ. ನಿಮ್ಗೆ ವಯಸ್ಸಾಗಿದೆ ಅಷ್ಟೇ, ಬುದ್ಧಿ ಬೆಳೆದಿಲ್ಲ. ವಯಸ್ಸಿದ್ದಾಗ್ಲೇ ಬುದ್ಧಿ ಬರ್ಲಿಲ್ಲ, ವಯಸ್ಸಾದ್ಮೇಲೆ ಬುದ್ಧಿ ಬಂದ್ ಏನ್ ಮಾಡೋದು? ನೀನ್ ಇದೆಯಲ್ಲ ಅಚ್ಚು, ಈಗ ಸುಮ್ನೆ ತೆಪ್ಪಗೆ ಎಣ್ಣೆ ಹಚ್ಕೋತೀರಾ? ಆಯ್ತು ಮೇಡಮ್ ಅಚ್ಚಿ. ಅಯ್ಯೋ ಮೇಡಮ್, ಇದು ಸೇವೆ ಅಲ್ಲ, ಶಿಕ್ಷೆ. ಐಪಿಸಿ ಶಿಕ್ಷಣದಲ್ಲಿ ಇದು ಯಾವ ತರದ ಶಿಕ್ಷೆ ಅಂತ ಅರ್ಜುನ್ ಕೇಳ್ಕೊಬಿಡ್ತಿದ್ದೀನಿ. ಕುತ್ಕೊಂಡು ಪತಿ ಸೇವೆ ಮಾಡಿಸ್ಕೊಳ್ಳಿ. ಅಯ್ಯೋ ಅದ ಹಾಗಲ್ಲ ಮೇಡಮರೇ. ಮೇಡಮರೇ, ದೀಪಾವಳಿ ಹಬ್ಬ ಇದೆಯಲ್ಲ, ಈ ಎಣ್ಣೆ ಹಚ್ಚೋ ಶಾಸ್ತ್ರ ಎಲ್ಲ ಸಂಬಂಧಗಳೆಲ್ಲ ಗಟ್ಟಿಯಾಗಿ ನಿಂತ ಮಾಡಿರೋದು. ಆದ್ರೆ ಇಲ್ಲಿ ನನ್ನ ತಲೆ ಕೂದಲಿಗೆ ಗಟ್ಟಿಯಾಗೋ ಯೋಗ ಇಲ್ಲವಲ್ಲ, ಇಲ್ಲಿ ಸಂಬಂಧ ಎಲ್ಲ ಗಟ್ಟಿಯಾಗಿರುತ್ತೆ. ಮೇಡಮರೇ ಮೇಡಮರೇ, ಮಾಡಬೇಕಿರೋದು ರೊಮ್ಯಾನ್ಸ್ ನಿಂತ ಇದು ಮೇಡಮರೇ, ನೀತಿಯಿಂದ ಮಾಡ್ಬೇಕು, ರಿವೆಂಜ್ ನಿಂದ ಅಲ್ಲ. ಸುಮ್ನೆ ಕುತ್ಕೊಳ್ರಿ, ಸ್ವಲ್ಪ ಸುಮ್ನೆ ಕುತ್ಕೊಳಕ್ ಆಗಲ್ಲ ಅಲ್ವಾ ನಿಮ್ಗೆ? ಈಗ ಸೈಲೆಂಟ್ ಆಗಿ ಕುತ್ಕೋಬೇಕು ಹೇಳಿದೀನಿ. ಹಂಗಲ್ವೇ ಇವಳೊಬ್ಳು, ಹಂಗೆ ಹಂಗೆ. ಅತ್ತೆ ಇಲ್ದೆ ಬೆಳಕಲ್ಲೂ ಕತ್ಲೆ ಅನಿಸ್ತಿದೆ, ನನಗಂತೂ ಕೈ ಕಾಲೇ ಆಡ್ತಿಲ್ಲ ರೀ. ಅಲ್ಲ ಕಲ್ಪನಾ, ಅಮ್ಮ ಇದಕ್ಕಿದ್ದಾಗ ಯಾಕೆ ಹೋದ್ರು? ಏನಾದ್ರು ಹರಕೆನಾ? ಅಪ್ಪ ಇರಬಹುದು, ನನ್ನ ಸೇವಂತಿ ಮರು ಮಾಂಗಲ್ಯ ಧಾರಣೆ ಏನು ವಿಘ್ನ ಇಲ್ಲದೆ ಆದ್ರೆ ನಿನ್ನ ಸನ್ನಿಧಿಗೆ ಬರ್ತೀನಿ ಅಂತ ಅರ್ಸ್ಕೊಂಡಿದ್ರೇನೋ. ಅರ್ಜುನ, ಸದ್ಯ ನಮ್ ಯಶೋಧ ಅರ್ಸ್ಕೊಂಡಿರುವಲ್ಲ, ಅರ್ಸ್ಕೊಂಡಿದ್ರೆ ನಾನೇ ಅರಕೆಯ ಕುರಿ ಆಗ್ಬಿಡ್ತಿದ್ನಿ. ಅಲ್ಲ, ನರಕಾಸುರನ ಕೊಂದ ಶ್ರೀಹರಿ, ಆದ್ರೆ ನನ್ನ ನರಕ ಮಾತ್ರ ಹಾಗೆ ಬಿಟ್ಬಿಟ್ನಲ್ವೋ ಮುರಾರಿ. ಹಬ್ಬದಲ್ಲಿ ಅಜ್ಜಿನೂ ಇಲ್ಲ, ಶಾರದ ಅಜ್ಜಿನೂ ಇಲ್ಲ. ಇವಳು ಮಾಡಿರೋ ಹಬ್ಬಕ್ಕೆ ಅವ್ರುಗಳು ಸಾಲಾಗಿ ನಿಂತು ದೇವಾನು ದೇವತೆಗಳ ತರ ಆಶೀರ್ವಾದ ಮಾಡ್ಬೇಕಿತ್ತೋ ಏನೋ. ಸರ್, ಯಾರು ಯಾರು ಬೇಕಾಗಿತ್ತು? ಸೇವಂತಿ ಮೇಡಮ್ ಅವ್ರಿಗೆ ಗಿಫ್ಟ್ ಕೊಡ್ಬೇಕಾಯ್ತು. ಉಡುಗೊರೆನಾ? ಅರ್ಜುನ್ ಸರ್, ಇದನ್ನೆಲ್ಲ ತಾವೇ ತಾನೇ ಏರ್ಪಾಡು ಮಾಡಿರೋದು. ಸೂರ್ಯ ಪೂರ್ವದಲ್ಲಿ ಉಡ್ತಾನೆ ಅನ್ನೋದನ್ನ ಕೌಡೆ ಹಾಕಿ ತಿಳ್ಕೋಬೇಕಾ? ಹೆಂಡತಿಗೆ ಸೆಂಟಿಮೆಂಟ್ ಗಿಫ್ಟ್ ಕೊಡೋದಿಕ್ಕೆ ಈ ಅರೇಂಜ್ಮೆಂಟ್ ಮಾಡಿರ್ತಾನೆ. ಅರ್ಜುನ್ ಸರ್ ಹೇಳಿ, ನೀವೇನ ಕಳಿಸಿದ್ದು? ಇಲ್ಲ ಸೇವಂತಿ, ನಿಜವಾಗ್ಲೂ ನಾನು ಕಳಿಸಿಲ್ಲ.
ನೀನ್ ಕೊಡಪ್ಪ, ನಾನ್ ಕೊಡ್ತೀನಿ. ಸರಿ ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್. ಸೇವಂತಿ, ನಿನ್ ಗಂಡನ್ ಯಾಕೆ ಕೇಳ್ತಿದ್ಯಾ? ಇದನ್ನ ತರಿಸಿರೋದು ನಾನು, ಇದು ನಿನ್ ತವ್ರ ಮನೆ ಉಡುಗೊರೆ. ಸರಿ, ಈ ಗಿಫ್ಟ್ ಏನಾಗಿರ್ಬೋದು ಹೇಳು? ನಿನ್ನಿಷ್ಟ ದೇವರು ಶ್ರೀಕೃಷ್ಣ ಪರಮಾತ್ಮ. ಅಜ್ಜಿ, ನೀವು ಗ್ರೇಟ್ ಬಿಡಿ. ಎಲ್ರೂ ಗ್ರೇಟ್ ಆಗ್ಬೋದಪ್ಪ, ಮನುಷ್ಯತ್ವ ಒಂದಿದ್ರೆ ಅಲ್ವಾ ಕಲ್ಪನಾ? ಒಂದು ಸಂಬಂಧ ಅಂದ್ರೆ ಅದು ಸುಮ್ಮನೆ ಆಗುತ್ತಾ? ಒಂದು ಗಿಡಕ್ಕೆ ಪಾತಿ ಕಟ್ಟಿ ನೀರ್ ಹಾಕ್ಲಿಲ್ಲ ಅಂದ್ರೆ ಅದು ಸ್ವರ್ಗ ಹೋಗುತ್ತೆ. ಹಾಗೆ ಒಂದು ಸಂಬಂಧಕ್ಕೆ ಪ್ರೀತಿ ಕಟ್ಟಿ ನೀರ್ ಹಾಕ್ಲಿಲ್ಲ ಅಂದ್ರೆ ಅದು ಕೂಡ ಸ್ವರ್ಗ ಹೋಗುತ್ತೆ. ಈ ಚೆಂದುಳ್ಳಿ ಚೆಲುವೆಗೆ ತವ್ರ ಮನೆ ಬುದ್ಧಿ ಕೊಟ್ಟು ನೆತ್ತಿಗೆ ನೆರಳಾಗಿ ನಿಂತ್ರೆ ಅಲ್ವಾ ನಾವು ದೊಡ್ಡವರಾಗದು? ದೊಡ್ಡಮ್ಮ, ನೀವು ಯಾವ ಸೀಮೆಯಲ್ಲಿ ಇವಳಿಗೆ ತವ್ರ ಮನೆಯವರಾಗ್ತೀರಾ? ತಂಪಾಗಿರ್ಲಿ ಅಂತ ಬಯಸೋರೆಲ್ಲ ತವ್ರ ಮನೆಯವರೇ ಯಶೋದ. ಅದು ನಿನ್ಗೆ ಅರ್ಥ ಆಗಲ್ಲ ಬಿಡು. ಮರು ಮಾಂಗಲ್ಯ ಧಾರಣೆ ಮಾಡ್ಕೊಂಡು ಬಂದ್ಮೇಲೆ ಸೇವಂತಿಗೆ ಇದು ಮೊದಲನೇ ದೀಪಾವಳಿ ಅಂದ್ಮೇಲೆ ತವ್ರ ಮನೆ ಹುಡುಗರೆ ಕೊಡ್ಲೇಬೇಕಲ್ವಾ? ಹಾಲುಂಡ ತವರು ಅಂತ ನೆನೆಸ್ಕೊಳ್ಳೋದಕ್ಕೆ ಯಾವ ತವರಿದೆ ಆ ತಬ್ಲಿಗೆ? ಇದ್ದಿದ್ದು ಆಶ್ರಮದಲ್ಲಿ, ಪಡೆದದ್ದು ಆಶ್ರಯ, ತಾಯಿನೂ ಇಲ್ಲ ತವರು ಇಲ್ಲ. ನಿಮ್ಮನ್ಸಲ್ಲಿ ಇಂಥ ನರಕಾಸುರ ಇದ್ದಾನೆ ಅಂತ ಗೊತ್ತಿದ್ದೆ. ಈ ಹುಡುಗರೆ ನಾನ್ ತಂದಿರೋದು. ಕಲ್ಪನಾ ಬಾ, ನಿನ್ ತಾಯಿ ಸ್ಥಾನದಲ್ಲಿ ನಿಂತು ನಿನ್ ಕೈಯಾರೆ ಸೇವಂತಿಗೆ ಈ ಉಡುಗೊರೆ ಕೊಡು. ತಗೋ. ಕೊಡು ಸೇವಂತಿ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಒಳ್ಳೇದು ಎಲ್ರಿಗೂ ಆಗುತ್ತೆ ಕಣೋ, ಆದ್ರೆ ನನ್ ತಂಗಿಗಾಗ್ಬೇಕಲ್ಲ. ಎಲ್ಲಿ ಅವಳು ಸುಳ್ವೆ ಕಾಣಿಸ್ತಿಲ್ಲ ದೊಡ್ಡತೆ? ಅತ್ತೆ ಗೊರವನಹಳ್ಳಿ ದೇವಸ್ಥಾನಕ್ ಹೋಗಿದ್ದಾರೆ, ಇವತ್ತಲ್ಲೇ ಇದ್ದು ಸೇವೆ ಸಲ್ಲಿಸ್ಬಿಟ್ ಬರ್ತಾರಂತೆ. ಅವಳ ಲೈಫಲ್ಲಿ ಇದೊಂದೇ ನೋಡು ಒಳ್ಳೆ ಕೆಲಸ ಮಾಡ್ತಿರೋದು. ಆ ಲಕ್ಷ್ಮೀ ದೇವಿ ಆದ್ರೂ ಅವಳನ್ನ ಬದಲಾಯಿಸ್ಲಿ, ಅವಳ ಮನ್ಸಲ್ಲಿ ನಾಲ್ಕು ಪ್ರೀತಿ ದೀಪ ಹಚ್ಚಿ ಕಳಿಸ್ಲಿ. ನಡೀರಿ, ಇವಾಗ ನಾವೆಲ್ಲರೂ ಸೇರಿ ಹಬ್ಬ ಆಚರಿಸೋಣ. ಬನ್ನಿ ಬನ್ನಿ. ಪಟಾಕಿ ಹೊಡೆಯೋದನ್ನ ಗೌರ್ಮೆಂಟ್ನವ್ರು ಬ್ಯಾನ್ ಮಾಡಿದ್ದಾರೆ. ಆದ್ರೆ ಅವನು ನೋಡ್ತಿದ್ರೆ ಪಟಾಕಿ ಏನು, ಈಗಲೂ ಆಗ್ಲೋ ಸಿಡಿಯೋ ಆಟೋ ಬಾಂಬ್ ತರ ಕಾಣ್ತಿದ್ದಾಳೆ, ಏನು ಅಂತ ಕೇಳಿ ನೋಡಿ. ಸಾಕು, ಸುಮ್ಮನೆ ಇರ್ರಿ.
ಅನು, ಏ ಅನು, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಡ್ಲಿ ಚಿಕ್ಕಿ, ಆ ಸೇವಂತಿ ಸಂತೋಷದ ಅವತಾರಗಳನ್ನ ನೋಡೋದಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ. ಜೊತೆಗೆ ಆ ದೊಡ್ಡಜ್ಜಿ ಸಪೋರ್ಟ್ ಬೇರೆ. ಮರು ಮಾಂಗಲ್ಯ ಧಾರಣೆ ಆದ್ಮೇಲಂತೂ ಅವ್ರ ಸಪೋರ್ಟ್ ಇನ್ನೂ ಜಾಸ್ತಿನೇ ಆಗಿದೆ. ತವ್ರ ಮನೆ ಉಡುಗೊರೆ ಅಂತೆ. ಯಾವ ಸೀಮೆ ತವ್ರ ಮನೆ ಉಡುಗೊರೆ? ಪ್ರತಿ ಹಬ್ಬದಲ್ಲೂ ನನ್ನ ಹೊಟ್ಟೆನ ಉರಿಸ್ತಾನೆ ಇರ್ತಾಳೆ. ಅವಳನ್ನ ಮುಗಿಸೋವರೆಗೂ ನನಗಂತೂ ಸಮಾಧಾನನೇ ಇಲ್ಲ. ಪ್ರತಿ ಹಬ್ಬ ಬಂದಾಗ್ಲೂ ಅನುಬಾಯಿಂದ ಇದೇ ಡೈಲಾಗ್ ಆಗ್ಬಿಟ್ಟಿದೆ. ಸೇವಂತಿನ ಮುಗಿಸ್ತೀನಿ, ಸೇವಂತಿನ ಮುಗಿಸ್ತೀನಿ ಅಂತ, ಆದ್ರೆ ಮುಗ್ದೊಯ್ತಾ ಇರೋದು ಮಾತ್ರ ಅನೂನೆ. ಅಲ್ಲ ಮೇಡಮ್, ಇದೊಂಥರ ಕಾಮಿಡಿ ಅನ್ಸ್ತಾ ಇಲ್ವಾ? ಚಿಕ್ಕಪ್ಪ, ಟ್ರಾಜಿಡಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅನು, ಎಲ್ಲಿಗೆ ಹೋಗ್ತಿದ್ಯೇ? ಚಿಕ್ಕಪ್ಪಂಗೆ ಅವ್ರ ಉತ್ತರ ಕೊಡೋಕೆ. ಅಯ್ಯೋ, ಅವ್ರು ಹೇಳಿದ್ದೆಲ್ಲ ಸೀರಿಯಸ್ ಆಗಿ ತಗೋಬೇಡ. ನೋಡನು, ನೀನೀಗ ಸೇವಂತಿಗೆ ಏನು ಮಾಡ್ಕೂಡ್ದು. ಚಿಕ್ಕಿ, ಹೌದನು, ಪೂಜಾ ಸೀರೆ ವಿಷಯದಲ್ಲಿ ಈಗಾಗ್ಲೇ ಅಶ್ವಿನ್ಗೆ ನಿನ್ ಮೇಲೆ ಅನುಮಾನ ಬಂದಿದೆ. ಬ್ಯಾಕ್ ಟು ಬ್ಯಾಕ್ ಮತ್ತೆ ನೀನ್ ಅವಳ ವಿಚಾರಕ್ಕೆ ಹೋದ್ರೆ ಅನುಮಾನ ಗಟ್ಟಿಯಾಗುತ್ತೆ. ನೋಡು, ಅಮ್ಮ ಬೇರೆ ಮನೇಲಿಲ್ಲ, ಯೋಚನೆ ಮಾಡು. ಕೆಲವೊಂದ್ ಟೈಮು ಸಮಯ ನೋಡ್ಕೊಂಡು ಹೊಡಿಬೇಕು ಅನು. ಬಾಯಾರಿಕೆ ಇರೋ ಬೇಟೆ ಮುಂದೆ ನಾವು ನೀರಿಡ್ಬೇಕು. ಅದು ನೀರ್ ಕುಡಿಯಕ್ ಬಂದಾಗ ಬೇಟೆ ಆಡ್ಬೇಕು. ನೋಡೀಗ, ಸೇವಂತಿ ಮರುಮದ್ವೆ ಹ್ಯಾಂಗೋರ್ ಅಲ್ಲಿದ್ದಾಳೆ. ಆ ಹ್ಯಾಂಗೋರ್ ಹೆಚ್ಚಾಗ್ತಿದ್ದಾಗ ನೀನ್ ಅವಳನ್ನ ಸಮಯ ನೋಡ್ಕೊಂಡು ಹೊಡಿ. ಯಾರ್ ಬೇಡ ಅಂತಾರೆ? ಮನೆಗೊಬ್ಳು ಮಂತ್ರ ನಿಂತ್ರೆ ಕುತ್ರೆ ಶಕುನಿ ಸಂತಾನ ಆಗುತ್ತಂತೆ. ತೊಳೆ ಮುಚ್ಕೊಂಡಿರ್ತೀರಾ? ಏನ್ ಅರ್ಥ ಇಲ್ಲದೆ ಮಾತಾಡ್ತೀರಾ? ನನಗ ಅರ್ಥ ಆಯ್ತು ಚಿಕ್ಕಿ, ಸರಿಯಾದ ಸಮಯ ನೋಡ್ಕೊಂಡೆ ಹೊಡಿತೀನಿ. ಸೇವಂತಿ, ನೀನ್ ಮಾಡಿದ ಅಲಂಕಾರದಲ್ಲಿ ಆ ಲಕ್ಷ್ಮಿ ತಾಯಿನೇ ಈ ಮನೆಗ್ ಬಂದಂಗ್ ಕಾಣಿಸ್ತಿದ್ದಾಳೆ. ಅದಕ್ಕೆ ಅಮ್ಮ ಹೇಳೋದು, ಮನೆ ಲಕ್ಷ್ಮಿ ಆದವಳು ಧನಲಕ್ಷ್ಮಿನ ಕರೆದ್ರೆ ಶ್ರೀಮನ್ನಾರಾಯಣ ಕಳಿಸ್ಕೊಡ್ದೇ ಇರ್ತಾನ ಅಂತ. ಮತ್ತೆ ನನ್ನ ಹೆಂಡತಿ ಅಂದ್ರೆ ಸುಮ್ಮನೆ? ಅದು ನಿಜನೇ ಬಿಡಪ್ಪ. ನೀನ್ ವಾದ ಅಂದ್ರೆ ಅವಳು ವೇದ ಅಂತಾಳೆ. ಎಷ್ಟೇ ಆದ್ರೂ ಸೇವಂತಿ ನನ್ನ ತವರಿನ ಕುಡಿಯಲ್ವಾ? ಕಲ್ಪನನ್ ಜೊತೆ ಬೆರೀತಿದ್ದಾಳೆ, ಅವಳ ಗುಣನೇ ಕಲಿತಿದ್ದಾಳೆ. ಚಿಕ್ಕಿ, ಇವ್ರೇನು ಬರೀ ಹೊಗಳ್ತಾನೆ ಇರ್ತಾರಲ್ಲ, ನಂಗೆ ಕೇಳಕ್ಕೆ ಆಗ್ತಿಲ್ಲ. ಸಮಾಧಾನ ಮಾಡ್ಕೊ, ಅವ್ರೇನಾದ್ರೂ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಅಂದ್ರೆ ಶಿವಪಾರ್ವತಿ ಪ್ರತಿರೂಪ ಅಮ್ಮ. ಇವತ್ತು ಎಂತ ಪುಣ್ಯ ದಿನ ಗೊತ್ತಾ? ತಾಯಿ ಪಾರ್ವತಿ ಅರ್ಧನಾರೇಶ್ವರಿ ಅಂತ ಕರೆಸ್ಕೊಂಡಿದ್ದೀನ. ಅದಕ್ಕೆ ಇವತ್ತು ಕೇದಾರೇಶ್ವರ ವ್ರತ ಮಾಡೋ ಪದ್ಧತಿ ಇದೆ. ಅದನ್ನ ಈ ದಿನ ನೀವಿಬ್ರು ಮಾಡ್ಬೇಕು. ನಾನ್ ಮಾಡ್ತೀನಿ ದೊಡ್ಡಜ್ಜಿ. ಸರಿ, ನಾನ್ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ. ಮೊದಲು ಪ್ರಥಮ ಪೂಜಿತ ವಿನಾಯಕನಿಗೆ ಪೂಜೆ ಸಲ್ಲಿಸ್ಬೇಕು. ಅವನು ಗಣನಾಯಕ ಅಲ್ವಾ, ಮೊದಲು ಪೂಜೆ ಅವನಿಗೆ ಆಗ್ಬೇಕು. ಇದು ನಿನ್ಗೆ ಮರು ಮಾಂಗಲ್ಯ ಧಾರಣೆ ಆದ್ಮೇಲೆ
ಮೊದಲನೇ ಪೂಜೆಮ್ಮ, ನಿನ್ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಬೇಡ್ಕೊಳ್ತಾ ಎಲ್ಲ ಪೂಜೆ ಮಾಡು. ಸರಿ ಅಜ್ಜಿ. ಅರ್ಜುನ, ಸೇವಂತಿ ಅಷ್ಟೇ ಅಲ್ಲಪ್ಪ, ನೀನು ಜೊತೆಗೆ ಮಾಡು. ಓಕೆ. ಕೇದಾರೇಶ್ವರ ವ್ರತ ಪೂಜೆ ಮಾಡಮ್ಮ. ಶಿವ ಪಾರ್ವತಿನ ಆವಾಹನೆ ಮಾಡಿ ಪೂಜೆ ಮಾಡು. ಜನ್ಮ ಜನ್ಮಾಂತರಕ್ಕೂ ಅರ್ಧನಾರೀಶ್ವರ ತತ್ವದಲ್ಲಿ ಬಾಳ್ತೀವಿ ಅಂತ ಆಣೆ ಪ್ರಮಾಣ ಮಾಡಿ ಇಬ್ರು ಬೇಡ್ಕೊಳ್ಳಿ. ಸೇವಂತಿ, ಈಗ ಲಕ್ಷ್ಮೀ ಪೂಜೆ ಮಾಡಮ್ಮ. ಸರಿ ಅತ್ತೆ. ಅನು, ಭಕ್ತಿಯಿಂದ ಕೇಳ್ಕೊ. ಮುಂದಿನ ದೀಪಾವಳಿ ಅಷ್ಟೊತ್ತಿಗೆ ನೀನು ಜೋಡಿಯಾಗಿ ಪೂಜೆ ಮಾಡುವಂತೆ. ಒಬ್ಳ ಅನಾಥೆ ಕೂಡ ನಿನ್ನನ್ನ ತಾಯಿ ಅಂತ ಕರಿಬಹುದು. ಅಂಥ ತಾಯಿ ನೀನು, ಎಲ್ರಿಗೂ ನಿನ್ ತಾಯಿನೇ. ಸೇವಂತಿ ನಿನ್ನ ಸೆರೆಗುಡ್ಡಿ ಬೇಡ್ಕೋತಿದ್ದಾಳೆ. ನೀನ್ ಕೊಟ್ಟ ಈ ಬಳಗ, ಈ ಬಾಂಧವ್ಯ ಯಾವತ್ತು ನನ್ನ ಜೊತೆಗಿರೋ ಹಾಗೆ ಅಲ್ಲ, ಅಲ್ಲ ಯಾವತ್ತು ನಾನು ಅದ್ರ ಜೊತೆಗಿರೋ ಹಾಗೆ ಮಾಡು ತಾಯಿ. ಎಲ್ಲರ ಸಂಬಂಧಗಳಲ್ಲಿ ಸಂತೋಷನ, ಎಲ್ಲರ ಹೃದಯದಲ್ಲಿ ಪ್ರೀತಿನ ತುಂಬಿ ತುಳ್ಕಾಡೋ ಹಾಗೆ ಮಾಡು ತಾಯಿ. ಇದು ನಿಜವಾದ ಭಕ್ತಿ ಅಂದ್ರೆ, ಎಲ್ರಿಗೋಸ್ಕರ ಬೇಡ್ಕೊಳ್ಳೋದು ಅಂದ್ರೆ ಇದೆ. ಎಲ್ರ ಹೃದಯಕ್ಕೆ ಪ್ರೀತಿ ಹಂಚೋಳೆ ನಿಜವಾದ ಸೊಸೆ. ದೀಪಾವಳಿ ಅಮಾವಾಸ್ಯ ದಿನ ಮಾಡೋ ಈ ಧನಲಕ್ಷ್ಮಿ ಪೂಜೆ ಮಹಾಶ್ರೇಷ್ಠ ಸೇವಂತಿ. ತಾಯಿ ಲಕ್ಷ್ಮಿ ಸಕಲ ಸಿರಿ ಸಂಪತ್ತನ್ನೆಲ್ಲ ದುಪ್ಪಟ್ ಮಾಡ್ತಾಳೆ. ಆ ತಾಯಿ ಕರುಣೆ ಹೊಂದಿದ್ರೆ ಜಗತ್ತಿನ ಜೀವ ವ್ಯಾಪಾರ ಭಾವ ವ್ಯಾಪಾರ ಎಲ್ಲ ನಿರಾತಂಕವಾಗಿ ನಡೆಯುತ್ತೆ. ನರಕಾಸುರ ಅನ್ನೋ ರಾಕ್ಷಸನ್ನ ಮಹಾವಿಷ್ಣು ಸಂಹಾರ ಮಾಡಿದ ದಿನವೇ ನಾವು ನರಕ ಚತುರ್ದಶಿ ಅಂತೀವಿ. ಈಗಲೂ ಅಷ್ಟೇ, ನಮ್ಮೊಳಗಿನ ನೆಗೆಟಿವಿಟಿ ಅಂದ್ರೆ ಈ ನಕಾರಾತ್ಮಕತೆನ ಸಂಹಾರ ಮಾಡು ಅಂತ ವಿಷ್ಣು ಭಗವಂತನ್ನ ಬೇಡ್ಕೊಳ್ಳೋದೇ ಈ ಚತುರ್ದಶಿ. ನಂತರ ಈ ತಾಯಿ ಪೂಜೆ, ಆಮೇಲೆ ಬಲಿಪಾಡ್ಯಮಿ. ಭಗವಂತ ವಾಮನ್ ರೂಪ ತಾಳಿ ಬಲಿ ಚಕ್ರವರ್ತಿ ಹತ್ರ ಮೂರ್ ಪಾದ ಭೂಮಿ ಕೇಳಿ ಕೊನೆ ಪಾದನ ಅವನ್ ತಲೆ ಮೇಲಿಟ್ಟು ಅವನ ಅಹಂಕಾರನ ಇಳಿಸಿದ ದಿನ. ಭಗವಂತ ಕೆಲವು ಆಟದ ಮುಖಾಂತರ ಹೇಳ್ದ, ಇನ್ನು ಕೆಲವನ್ನ ಅವತಾರಗಳ ಮುಖಾಂತರ ಹೇಳ್ದ. ಇಡೀ ನಾಲ್ಕು ಯುಗಕ್ಕೆ ಟೀಚ್ ಮಾಡೋದೇ ಈ ಭಗವಂತ.
ಬೆಳಕು. ದೀಪಗಳ ವಿಷಯ, ಇಷ್ಟೆಲ್ಲ ಅಂಧಕಾರ ಕಳೆದ್ಮೇಲೆ ಬೆಳಕು ಬರದೇ ಇರುತ್ತಾ? ಅದರ ಸಂಕೇತವೇ ಈ ಬೆಳಕಿನ ಹಬ್ಬ ಸೇವಂತಿ ಮಹಾಮಂಗಳಾರತಿ ಮಣಮ್ಮ. ಹಾ,